ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಿಎಂ ಆಗಲು ಕೆಲವರು ಸೂಟ್ ಹೊಲಿಸಿಕೊಂಡಿದ್ದಾರೆ, ಕಾಂಗ್ರೆಸ್ನಲ್ಲೂ ಸೂಟ್ ಹೊಲಿಸಿಕೊಂಡು ರೆಡಿಯಾಗಿದ್ದಾರೆ ಅಂತ ಮಾಜಿ ಸಿಎಂ ಎಚ್ ಡಿ ಕೆ ಕೋಲಾರದಲ್ಲಿ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಏನ್ ಮಹಾ ಹರಿಶ್ಚಂದ್ರರ, ನನ್ನ ಬಗ್ಗೆ ಮಾತನಾಡುವಾಗ ಹುಷಾರ್, ನಾಲಿಗೆ ಬಿಗಿ ಹಿಡಿದು ಮಾತನಾಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ ಡಿ ಕೆ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಕೋಲಾರದಲ್ಲಿ ಎಚ್ ಡಿ ಕೆ ಹೇಳಿಕೆ ಇದು. ಬಿಜೆಪಿ ಶಾಸಕರಲ್ಲೇ ಹೊಂದಾಣಿಕೆ ಇಲ್ಲ, ಸಿಎಂ ಆಗೋದಕ್ಕೆ ಕೆಲವರು ಸೂಟ್ ಹೊಲಿಸಿಕೊಂಡಿದ್ದಾರೆ. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಏನ್ ಮಹಾ ಹರಿಶ್ಚಂದ್ರರ, ನನ್ನ ಬಗ್ಗೆ ಮಾತನಾಡುವಾಗ ಹುಷಾರ್, ನಾಲಿಗೆ ಬಿಗಿ ಹಿಡಿದು ಮಾತನಾಡಿ ಅಂತ ಸಿದ್ದು ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಹಚ್ಕೊಂಡ್ಬಿಟ್ಟವ್ರಾಗಲೇ ಬಿಜೆಪಿಲಿ, ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರುಗಳು ಅಲ್ಲಿ ಸೂಟ್ ಹೊಲಿಸ್ತಾವ್ರೆ. ಗೊತ್ತಾಗುತ್ತೆ 2023 ಧ್ರುವೀಕರಣ ಏನಾಗೋದಿಲ್ಲ. ನಾಡಿನ ಜನತೆ ಇವತ್ತು ಅವರ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ಭವಿಷ್ಯ ಈಗ ಆಗಿರತಕ್ಕಂಥ ಅನಾಹುತ ಇದೆಯಲ್ಲ, ಒಂದು ಹೊಸ ಒಂದು ಬದಲಾವಣೆ ತರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಚಂದ್ರ ಜಾತಿ ಕ್ರೀಡೆ ಹೆಸರನ್ನ ಬೆಂಗಳೂರು ನಗರದಲ್ಲಿ 400 ಎಕರೆ ಭೂಮಿ ರೀಡೋ ಮಾಡಿದ್ರಲ್ಲ, ಕೆಂಪಣ್ಣ ಆಯೋಗ ವರದಿ ಅಂತ ಹೇಳೋದು ಮಾಡಿದ್ರಲ್ಲ, ಏನಾಯ್ತು ಆ ವರದಿ? ಅದು ಲೂಟಿ ಹೊಡೆದಲ್ಲ 400-500 ಕೋಟಿನ, ಇದೇ ಸಿದ್ದರಾಮಯ್ಯ ನಾಯಕತ್ವದಲ್ಲಿ. ಅಂಥ ಕೆಲಸ ಜೆ ಡಿ ಎಸ್ ಪಕ್ಷ ಎಂದೂ ಮಾಡಿಲ್ಲ. ಕಲಿಬೇಕಾಗಿಲ್ಲ ನಾನು ಯಾವ ರೀತಿ ರಾಜಕೀಯ ಮಾಡಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈ ಹಣದ ವ್ಯವಹಾರ ನಂದಲ್ಲ, 2008 ಚುನಾವಣೆ, ಆ 8 ಚುನಾವಣೆಯಲ್ಲಿ ಎಷ್ಟು ಕೋಟಿ ಬಂತು, ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಬಿ ಜೆ ಪಿ ಗೆಲ್ಲಿಸ್ಲಿಕ್ಕೆ, ಎಷ್ಟು ಜೋಬಿ ಬಿಟ್ಕೊಂಡ್ರಿ ನನ್ನ ಪಕ್ಷದ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಹೋಗಿ ಮಾತಾಡ್ತಕ್ಕಂಥದ್ದು. ಹುಷಾರ್ ಸಿದ್ದರಾಮಯ್ಯವ್ರಿಗೂ ಹೇಳೋದಿಷ್ಟೇ, ನಾನು ಗೌರವಯುತವಾಗಿ ಕೆಲಸ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡಿದ್ರೆ, ನನ್ನ ಪಕ್ಷ ಯಾವತ್ತೂ ದುಡ್ಡಿಗೆ ನನ್ನ ಪಕ್ಷ ಅಡ ಇಟ್ಟಿಲ್ಲ. ನಾನು ಈ ನಾಡಿನ ಜನತೆಗೋಸ್ಕರವಾಗಿ ದುಡಿಮೆ ಮಾಡ್ತಕ್ಕಂಥ ಪಕ್ಷ ಇದು. ಮಾತಾಡಬೇಕಾದ್ರೆ ನಾಲ್ಗೆ ಬಿಡ್ತು ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದನ್ನ ಸಿದ್ದರಾಮಯ್ಯವ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಗೊತ್ತಿಲ್ಲ ನನಗೆ, ಬೇಕಾದಾಗ ಹೃದಯದಲ್ಲಿ ಇಟ್ಕೊತಾರೆ, ಬೇಡದೇ ಇದ್ದಾಗ ಯಾವ ರೀತಿ ಆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋದು ಗೊತ್ತಿದೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.